Dear students, welcome back to the third semester class of Bengaluru North University. This is the 19th session from the Unit 2 of Sociology of Mass Media and Communication. ಇಂದು ನಾವು ಸಮೂಹ ಮಾಧ್ಯಮ ಮತ್ತು ಸಂವಹನದ ಸಮಾಜಶಾಸ್ತ್ರ ಎಂಬ ಪತ್ರಿಕೆಯ ಅಡಿಯಲ್ಲಿ ಮೂರನೇ ಸೆಮಿಸ್ಟರ್ಗೆ ಇರುವಂತಹ ಪತ್ರಿಕೆಯ ಅಡಿಯಲ್ಲಿ ಪ್ರಸಾರ ನೀತಿ ಈ ಒಂದು ವಿಷಯದ ಬಗ್ಗೆ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ಟುಡೇ ವಿ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಆನ್ ಬ್ರಾಡ್ಕಾಸ್ಟ್ ಪಾಲಿಸಿ ಇನ್ ದ ಪೇಪರ್ ಸೋಷಿಯಾಲಜಿ ಆಫ್ ಮಾಸ್ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್. Even before getting into broadcast policy, we shall try to understand how the historical background developed over a period of time. ಭಾರತದಲ್ಲಿ 1927 ಈ ಒಂದು ಸಂದರ್ಭದಲ್ಲಿ ಜುಲೈ 23ನೇ ತಾರೀಕಿನಂದು ಭಾರತೀಯ ಪ್ರಸಾರ ನಿಗಮ ಅನ್ನುವಂಥದ್ದು ಮುಂಬೈ ಮತ್ತು ಕಲ್ಕತ್ತಾದಲ್ಲಿ ತನ್ನ ಸೇವೆಯನ್ನು ಪ್ರಾರಂಭ ಮಾಡುತ್ತೆ. ಆದರೆ ಅಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಬೇಕು ಅನ್ನುವಂಥದ್ದು ಚರ್ಚೆಗಳು ನಡೀತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದರ ಒಂದು ಅಡಿಯಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಬೇಕು ಅನ್ನುವಂಥದ್ದು ಸ್ವಲ್ಪ ಗೊಂದಲಮಯವಾಗಿ ಇರುತ್ತೆ. ಈ ಸಂದರ್ಭದಲ್ಲಿ ಲಿಯೋನಲ್ ಫೀಲ್ಡನ್ ಅಂಥವರು ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅಥವಾ ಭಾರತೀಯ ರಾಜ್ಯ ಪ್ರಸಾರ ಸೇವೆ ಅನ್ನುವಂತಹ ಒಂದು ಹೆಸರನ್ನು ಅದಕ್ಕೆ ಕೊಡುವಂಥದ್ದನ್ನು ನಾವು ನೋಡ್ತಾ ಬರ್ತೇವೆ. ಆಫ್ಟರ್ ದ್ಯಾಟ್ ಇನ್ ದ ಇಯರ್ 1936 ಇಟ್ ವಾಸ್ ನೇಮ್ಡ್ ಆಸ್ ಆಲ್ ಇಂಡಿಯಾ ರೇಡಿಯೋ. ಆ ನಂತರದಲ್ಲಿ ಇದನ್ನು ಆಲ್ ಇಂಡಿಯಾ ರೇಡಿಯೋ ಅಂತ ಕರಲಿಕ್ಕೆ ಪ್ರಾರಂಭ ಮಾಡ್ತಾರೆ 1936. 1957 ಇದನ್ನು ಆಕಾಶವಾಣಿ ಅಂತ ಹೆಸರಿಸ್ತಾರೆ. 1959 ಟೆಲಿವಿಷನ್ ಸ್ಟೇಷನನ್ನು ಡೆಲ್ಲಿನಲ್ಲಿ ಪ್ರಾರಂಭ ಮಾಡ್ತಾರೆ. ಈ ಟೆಲಿವಿಷನ್ ಸ್ಟೇಷನನ್ನು ಪ್ರಾರಂಭ ಮಾಡಿದಾಗ ಅಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರ ಎರಡನ್ನೂ ಸಹ ಒಟ್ಟೊಟ್ಟಿಗೆ ಅಲ್ಲಿ ಪ್ರಾರಂಭ ಮಾಡ್ತಾ ಬರ್ತಾರೆ. ಈ ಸಂದರ್ಭದಲ್ಲೇ ಅನೇಕ ರೀತಿಯ ಗೊಂದಲಗಳು ಉಂಟಾಗ್ತಾ ಬರುತ್ತೆ. ಈ ಗೊಂದಲಗಳು ಉಂಟಾದಾಗ ಅನೇಕ ಸಮಿತಿಗಳನ್ನು ರಚನೆ ಮಾಡ್ತಾರೆ. ಆ ಸಮಿತಿಗಳನ್ನು ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಸಮಿತಿಗಳು ಕೊಟ್ಟಂತಹ ಒಂದು ಆ ರಿಪೋರ್ಟ್ನ ಆಧಾರದ ಮೇಲೆ ಬದಲಾವಣೆಗಳನ್ನ ತರೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಹೆನ್ಸ್ ವಿತ್ ಆಲ್ ದ ಎಫರ್ಟ್ಸ್ ದಿ ಬ್ರಾಡ್ಕಾಸ್ಟ್ ಪಾಲಿಸಿ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆರ್ ಇಟ್ ಗಾಟ್ ಇಂಟ್ರೊಡ್ಯೂಸ್ಡ್ ಆನ್ 23rd November 1997. ಹಾಗಾದರೆ ಬ್ರಾಡ್ಕಾಸ್ಟಿಂಗ್ ಅಂದರೆ ಏನು, ಪ್ರಸಾರ ಅಂದರೆ ಏನು ಅನ್ನುವಂಥದ್ದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಬ್ರಾಡ್ಕಾಸ್ಟಿಂಗ್ ಅಂತ ಹೇಳಿದ್ರೆ, ಪ್ರಸಾರ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಒಂದು ವಿದ್ಯುನ್ಮಾನ ಸಮೂಹ ಸಂವಹನ ಮಾಧ್ಯಮದ ಮೂಲಕ ಬೇರೆ ಬೇರೆ ಕಡೆ ಹರಡಿಕೊಂಡು ಹೋಗಿರುವಂತಹ ಪ್ರೇಕ್ಷಕರಿಗೆ ಶ್ರಾವ್ಯ ಮಾಧ್ಯಮ ಆಗಿರಬಹುದು ಅಥವಾ ದೃಶ್ಯ ಮಾಧ್ಯಮ ಆಗಿರ್ಬೋದು, ಅವುಗಳ ಮೂಲಕ ಆ ವಿಚಾರಗಳನ್ನು ಅವರಿಗೆ ತಲುಪಿಸುವಂಥದ್ದು. ಆದರೆ ಆ ವಿಚಾರಗಳನ್ನು ಅವರಿಗೆ ಹೇಗೆ ತಲುಪಿಸ್ಬೇಕು? ಇಟ್ ಶುಡ್ ಬಿ ಇನ್ 1-to-many ಮಾಡೆಲ್, ಒಬ್ಬರಿಂದ ಹಲವರ ಮಾದರಿಯ ಹಲವರಿಗೆ ಅನ್ನುವಂತಹ ಮಾದರಿಯಲ್ಲಿ ವಿದ್ಯುತ್ ಕಾಂತೀಯ ಸ್ಪೆಕ್ಟ್ರಮ್ ಅಂತ ಏನು ಹೇಳ್ತೀವಿ ಅಂದರೆ ಎಲೆಕ್ಟ್ರಾನ್ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಥ್ರೂ ದ ರೇಡಿಯೋ ವೇವ್ಸ್ ಇಟ್ ಯೂಸ್ ಟು ಗೆಟ್ ಬ್ರಾಡ್ಕಾಸ್ಟೆಡ್. ಇಟ್ ಕುಡ್ ಬಿ ಎನಿ ಮೋಡ್, ದಟ್ ಈಸ್ ಈದರ್ ದಿ ರೇಡಿಯೋ ಆರ್ ದಿ ಟೆಲಿವಿಷನ್. ದೇ ವೆರ್ ದಿ ಟೂ ಎಲೆಕ್ಟ್ರಾನಿಕ್ ಮೀಡಿಯಾ ವಿಚ್ ವೆರ್ ಎಕ್ಸಿಸ್ಟಿಂಗ್ ಅಟ್ ದಟ್ ಪರ್ಟಿಕ್ಯುಲರ್ ಟೈಮ್. ನಂತರದಲ್ಲಿ ಈ ಬ್ರಾಡ್ಕಾಸ್ಟ್ ಪಾಲಿಸಿ ಅಂದರೆ ಏನು ಅನ್ನೋದನ್ನು ಮೊದಲಿಗೆ ತಿಳ್ಕೊಂಡು ಅದು ಹೇಗೆ ಮುಂದಕ್ಕೆ ಡೆವಲಪ್ ಆಯಿತು ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಬರೋಣ. ಬ್ರಾಡ್ಕಾಸ್ಟ್ ಪಾಲಿಸಿ ಈಸ್ ಗೋಯಿಂಗ್ ಟು ಫೋಕಸ್ ಆನ್ ಸಪೋರ್ಟಿಂಗ್ ಹೌ ದಿ ಕ್ವಾಲಿಟಿ ಪಬ್ಲಿಕ್ ಬ್ರಾಡ್ಕಾಸ್ಟಿಂಗ್ ಹ್ಯಾಸ್ ಟು ಬಿ ಡನ್. ಅಂದರೆ ನಾವು ಇಲ್ಲಿ ನೋಡುವಂಥದ್ದು ಯಾವುದೇ ಒಂದು ವಿಚಾರವನ್ನು ಸಾರ್ವಜನಿಕರಿಗೆ ಏನು ನಾವು ತಲುಪಿಸ್ತಾ ಬರ್ತೀವಿ ಅದು ಗುಣಮಟ್ಟದ್ದಾಗಿರಬೇಕು ಅನ್ನುವಂಥದ್ದು ಇಲ್ಲಿ ತುಂಬ ಪ್ರಮುಖವಾಗುತ್ತೆ. ಅದನ್ನೇ ಅದು ಬೆಂಬಲಿಸುವಂಥದ್ದು. ಇಟ್ ಆಲ್ಸೋ ಎನ್ಕರೇಜಸ್ ಇನ್ನೋವೇಷನ್ ಆ್ಯಂಡ್ ಟೆಕ್ನಾಲಜಿಕಲ್ ಚೇಂಜಸ್, ನಾವೀನ್ಯತೆ ಮತ್ತು ತಾಂತ್ರಿಕ ಬದಲಾವಣೆಗಳನ್ನು ಉತ್ತೇಜನ ಮಾಡ್ತಾ ಹೋಗುವಂಥದ್ದು. ಎವ್ರಿ ಡೇ ಸಮಥಿಂಗ್ ಇನ್ನೋವೇಟಿವ್ ಆಸ್ಪೆಕ್ಟ್ ಹ್ಯಾಸ್ ಟು ಬಿ ಕಮಿಂಗ್. ಪ್ರತಿದಿನ ಯಾವುದಾದ್ರೂ ಒಂದು ರೀತಿಯಾದಂತಹ ಹೊಸದಾದಂತಹ ನಾವೀನ್ಯವಾದಂತಹ ವಿಚಾರಗಳು ಅಲ್ಲಿ ಬರ್ತಾ ಇರಬೇಕು ಅಥವಾ ಒಂದು ಪ್ರೋಗ್ರಾಮ್ನಲ್ಲಿ ನಾವೀನ್ಯತೆಯನ್ನು ಕಾಣಬೇಕು. ಯಾವುದೇ ರೀತಿಯ ತಾಂತ್ರಿಕ ಬದಲಾವಣೆಗಳಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ನೀಡುವಂಥದ್ದು ಇದು ಸಹ ಬ್ರಾಡ್ಕಾಸ್ಟ್ ಪಾಲಿಸಿನಲ್ಲಿ ನಾವು ಹೆಚ್ಚಾಗಿ ನೋಡ್ತಾ ಬರ್ತೇವೆ. ಪ್ರಸಾರ ನೀತಿಯಲ್ಲಿ ನಾವು ನೋಡ್ತಾ ಬರುವಂಥದ್ದು. ಅದೇ ರೀತಿಯಾಗಿ ಹಣದ ಒಂದು ಮೌಲ್ಯವನ್ನು ಖಾತರಿಪಡಿಸೋದ್ರ ಮೇಲೆ ಕೇಂದ್ರೀಕರಣ ಮಾಡುವಂಥದ್ದು ಅಂದರೆ ಏನು, ಅಲ್ಲಿ
ಪಾರದರ್ಶಕತೆ ಇರಬೇಕು ದೇರ್ ಶುಡ್ ಬಿ ಎನ್ ಎನ್ಹಾನ್ಸ್ಡ್ ಟ್ರಾನ್ಸ್ಪರೆನ್ಸಿ ವೇ ದೇ ಆರ್ ಗೋಯಿಂಗ್ ಟು ಗಿವ್ ಇಂಪಾರ್ಟೆನ್ಸ್ ಫಾರ್ ವ್ಯಾಲ್ಯೂ ಫಾರ್ ಮನಿ ಇನ್ ದ ಸೆನ್ಸ್ ವಾಟ್ ಎವರ್ ಯು ಆರ್ ಪೇಯಿಂಗ್ ಫಾರ್ ದಟ್ ಯು ಶುಡ್ ಗೆಟ್ ದಿ ಟ್ರಾನ್ಸ್ಪರೆಂಟ್ ಇನ್ಫಾರ್ಮೇಶನ್ ಫ್ರಮ್ ದಿ ಮೇನ್ ಸೋರ್ಸ್ ಆ್ಯಂಡ್ ದೆನ್ ದೇರ್ ಶುಡ್ ಬಿ ಅಕೌಂಟಬಿಲಿಟಿ ಆ್ಯಂಡ್ ದೇರ್ ಶುಡ್ ಬಿ ಅ ಹೆಲ್ದಿ ಕಾಂಪಿಟೇಷನ್ ಅಲ್ಲಿ ಹೊಣೆಗಾರಿಕೆ ಅನ್ನುವಂಥದ್ದು ಇರಬೇಕು ಆ ಹೊಣೆಗಾರಿಕೆ ಅನ್ನುವಂಥದ್ದು ಕೇವಲ ಹಣದ ವಿಚಾರದಲ್ಲಿ ಮಾತ್ರವೇ ಅಲ್ಲ ಕ್ವಾಲಿಟಿ ವಿಚಾರದಲ್ಲಿ ಕೂಡ ಹೌದು ಅನ್ನುವಂಥದ್ದು ಅವರು ಅಲ್ಲಿ ಹೇಳ್ತಾ ಬರುವಂಥದ್ದು ಮತ್ತು ಸ್ಪರ್ಧೆ ಅನ್ನುವಂಥದ್ದು ಹೇಗಿರಬೇಕು ಅಂದರೆ ಆರೋಗ್ಯಕರವಾದಂಥ ಸ್ಪರ್ಧೆ ಇರಬೇಕು ಅನ್ನುವಂಥದ್ದು ಬ್ರಾಡ್ಕಾಸ್ಟ್ ಪಾಲಿಸಿ ಹೇಳ್ತಾ ಬರುವಂಥದ್ದು ನೆಕ್ಸ್ಟ್ ನಾವು ಈ ಬ್ರಾಡ್ಕಾಸ್ಟ್ ಪಾಲಿಸಿ ಅನ್ನೋದು ಬರೋದಕ್ಕೆ ಮುಂಚೆ ನಾವೀಗಾಗಲೇ ಬಿಗಿನಿಂಗಲ್ಲಿ ಅರ್ಥ ಮಾಡ್ಕೊಂಡ್ವಿ ಅನೇಕ ರೀತಿಯ ಯಾವ ರೀತಿಯಾಗಿ ಆಕಾಶವಾಣಿ ಅನ್ನೋದು ಬಂತು ದೂರದರ್ಶನ ಅನ್ನೋದು ಬಂತು ಅನ್ನೋದನ್ನೆಲ್ಲ ನಾವು ತಿಳ್ಕೊಳ್ತಾ ಬಂದ್ವಿ ಆ ಬದಲಾವಣೆಗಳ ಸಂದರ್ಭದಲ್ಲಿ ಬ್ರಾಡ್ಕಾಸ್ಟ್ ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಮುಂಚೆ ಮೂರು ಸಮಿತಿಗಳನ್ನು ರಚನೆ ಮಾಡಿದ್ರು ಮೂರು ವಿಭಿನ್ನ ಕಾಲಘಟ್ಟಗಳಲ್ಲಿ ಯಾತಕ್ಕೆ ಅಂತ ಹೇಳಿದ್ರೆ ಇವೆಲ್ಲವೂ ಸರ್ಕಾರದ ಅಧೀನದಲ್ಲಿ ಇದ್ದಂತಹ ಒಂದು ಸಂಸ್ಥೆಯಾಗಿತ್ತು ಪ್ರಸಾರ ಆಯೋಗ ಅನ್ನುವಂಥದ್ದು ಹಾಗಾಗಿ ಅದನ್ನು ಆಟಾನಮಸ್ ಬಾಡಿಯನ್ನಾಗಿ ಮಾಡೋದಕ್ಕೋಸ್ಕರವಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಒಂದು ಮೂರು ಕಮಿಟಿಗಳನ್ನು ರಚನೆ ಮಾಡ್ತಾ ಬಂದರು ದ ಫಸ್ಟ್ ಕಮಿಟಿ ಬಿಲಾಂಗ್ಡ್ ಟು ಚಂದ ಇಟ್ ಈಸ್ ಸೆಡ್ ಆ್ಯಸ್ ದಿ ಚಂದಾ ಕಮಿಟಿ ವಿಚ್ ಗಾಟ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1966 ವರ್ಗೀಸ್ ಕಮಿಟಿ ವಿಚ್ ವಾಸ್ ಇನ್ಸ್ಟಿಟ್ಯೂಟೆಡ್ ಇನ್ ದ ಇಯರ್ 1977 ಆ್ಯಂಡ್ ಜೋಶಿ ಕಮಿಟಿ ವಿಚ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1985 ಚಂದಾ ಸಮಿತಿ 1966 ಬಂದಂಥದ್ದು ವರ್ಗೀಸ್ ಸಮಿತಿ 1977 ಪ್ರಾರಂಭಿಸಿದಂಥದ್ದು ಜೋಶಿ ಸಮಿತಿ 1985 ಬಂದಂಥದ್ದು ಈ ಮೂರು ಸಮಿತಿಗಳು ಈ ಬ್ರಾಡ್ಕಾಸ್ಟ್ ಪಾಲಿಸಿ ಅಥವಾ ಅದನ್ನು ಬರೋದಕ್ಕೆ ಮುಂಚೆ ಏನು ಪ್ರಸಾರ ಆಯೋಗ ಅನ್ನೋದು ಇತ್ತು ಆ ಒಂದು ಸಂಸ್ಥೆಯ ಪುನರ್ರಚನೆ ಮಾಡೋದಕ್ಕೆ ತಮ್ಮದೇ ರೀತಿಯಲ್ಲಿ ಕೊಡುಗೆಗಳನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತಾ ಬರೋದು ದೀಸ್ ತ್ರೀ ಕಮಿಟೀಸ್ ಹ್ಯಾವ್ ಪ್ಲೇಡ್ ಅ ಮೇಜರ್ ರೋಲ್ ಇನ್ ಕಾಂಟ್ರಿಬ್ಯೂಟಿಂಗ್ ಆರ್ ಇನ್ ಬ್ರಿಂಗಿಂಗ್ ಆರ್ಗನೈಸೇಷನಲ್ ರೀಸ್ಟ್ರಕ್ಚರ್ ಆಫ್ ದಿ ಬ್ರಾಡ್ಕಾಸ್ಟ್ ಆರ್ಗನೈಸೇಷನ್ ವಿ ಶಿಲ್ ಟ್ರೈ ಟು ಕಾನ್ಸಂಟ್ರೇಟ್ ಆನ್ ಈಚ್ ಒನ್ ಕಮಿಟಿ ವೆನ್ ಇಟ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಆ್ಯಂಡ್ ವಾಟ್ ವಾಸ್ ದೇರ್ ರೆಕಮೆಂಡೆಡ್ ರಿಪೋರ್ಟ್ಸ್ ಸೊ ಹಿಯರ್ ಎ ಕೆ ಚಂದಾ ವಾಸ್ ದಿ ಪ್ರೆಸಿಡೆಂಟ್ ಆಫ್ ಚಂದಾ ಕಮಿಟಿ ವಿಚ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಇನ್ ದ ಇಯರ್ 1964 ಆ್ಯಂಡ್ ದೆನ್ ದೇ ಸಬ್ಮಿಟೆಡ್ ದೇರ್ ರಿಪೋರ್ಟ್ ಆಫ್ಟರ್ 2 years ದಟ್ ಇಸ್ ಇನ್ ಏಪ್ರಿಲ್ 1966 with all the studies that they made they came to a conclusion that there should be a separation of radio and television with the independent corporations only then there is going to be a transparent telecasting of the programs and then there will be accountability and there is going to be a quality with innovativeness in the technology ee ak chanda annu antavaranna ಚಂದಾ ಸಮಿತಿಯ ಅಧ್ಯಕ್ಷರನ್ನಾಗಿ 1964 ಅಪಾಯಿಂಟ್ ಮಾಡ್ತಾರೆ ಅವರು 2 ವರ್ಷದ ನಂತರ ಅನೇಕ ಅಧ್ಯಯನಗಳನ್ನು ಮಾಡಿದ ನಂತರದಲ್ಲಿ ಏಪ್ರಿಲ್ 1966 ತಮ್ಮ ವರದಿಯನ್ನು ಸಲ್ಲಿಸ್ತಾರೆ ತಮ್ಮ ಟೀಮ್ ಮೇಟ್ಸ್ ಜೊತೆಗೆ ಅವರು ಹೇಳುವಂಥದ್ದೇನು ಅಂದರೆ ರೇಡಿಯೋ ಮತ್ತು ಟೆಲಿವಿಷನ್ ಅನ್ನೋವಂಥದ್ದನ್ನು 2 ಸ್ವತಂತ್ರ ನಿಗಮಗಳನ್ನಾಗಿ ಬೇರ್ಪಡಿಸಬೇಕು ಅಂತ ಶಿಫಾರಸು ಮಾಡ್ತಾರೆ ಅದಕ್ಕೆ ಅವ್ರ ಹೆಸರು ಹೇಳುವಂಥದ್ದು ಆಕಾಶವಾಣಿ ಮತ್ತು ದೂರದರ್ಶನ್ ಅಂತ ಹೇಳಿಬಿಟ್ಟು ಯಾಕೆ ಇದನ್ನು ಬೇರ್ಪಡಿಸಬೇಕು ಅಂತ ಅವರು ಹೇಳ್ತಾರೆ ಅಂತ ಹೇಳಿದ್ರೆ ಬೇರ್ಪಡಿಕೆ ಆದಾಗ ಮಾತ್ರವೇ ಸ್ವತಂತ್ರ ನಿಗಮಗಳು ತಮ್ಮ ಒಂದು ಸಂಸ್ಥೆಯ ಮೂಲಕ ತಮ್ಮ ನಿಗಮದ ಮೂಲಕ ಒಂದು ಕ್ವಾಲಿಟಿ ಪ್ರೋಗ್ರಾಮನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಲ್ಲಿ ನಾವೀನ್ಯಪೂರ್ಣವಾದಂತಹ ಕಾರ್ಯಕ್ರಮಗಳನ್ನು ಹೊಸ ಹೊಸ ತಂತ್ರಜ್ಞಾನಗಳ ಮೂಲಕ ಕೊಡೋದಕ್ಕೆ ಆಗುತ್ತೆ ಎನ್ನುವಂಥದ್ದು ಚಂದಾ ಕಮಿಟಿಯವರು ಈ ಒಂದು ಥಾಟ್ಗೆ ಬರುವಂಥದ್ದು ನಂತರದಲ್ಲಿ ಬರುವಂಥದ್ದು ವರ್ಗೀಸ್ ಕಮಿಟಿ ಇದು ಬಿ ಜಿ ವರ್ಗೀಸ್ ಅನ್ನುವಂತಹ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ 1977 ಈ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಇವರು ಸಹ ಹೇಳುವಂಥದ್ದೇನು ಅಂತ ಹೇಳಿದ್ರೆ ಸ್ವಾಯತ್ತವಾದಂತಹ ಒಂದು ಸಮಿತಿಗಳನ್ನು ಸ್ಥಾಪಿಸಬೇಕು ಅನ್ನುವಂಥದ್ದು ಆರ್ಗನೈಸೇಷನ್ಸನ್ನು ಆಯೋಗಗಳನ್ನು ಮಾಡಬೇಕು ಅಂತ ಇವರು ಹೇಳ್ತಾ ಬರುವಂಥದ್ದು ಅದು ಸೇಮ್ ಅಗೈನ್ ಎ ಐ ಆರ್ ಆಲ್ ಇಂಡಿಯಾ ರೇಡಿಯೋ ಮತ್ತು ದೂರದರ್ಶನ್ ಅಂತ ಇವರು ಹೇಳ್ತಾರೆ ಇದೇ ಸಂದರ್ಭದಲ್ಲಿ ಇವರ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಆಕಾಶ್ ಭಾರತಿ ಮಸೂದೆಯನ್ನು 1978 ಪರಿಚಯ ಮಾಡ್ತಾರೆ ಸೊ ಆಕಾಶ್ ಭಾರತಿ ಬಿಲ್ ವಾಸ್ ಇಂಟ್ರೊಡ್ಯೂಸ್ ಇನ್ ದ ಇಯರ್ 1978 ಆಫ್ಟರ್ ಬಿ ಜಿ ವರ್ಗೀಸ್ ದಿ ಪ್ರೆಸಿಡೆಂಟ್ ಆಫ್ ವರ್ಗೀಸ್ ಕಮಿಟಿ ಗೇವ್ ದ ರಿಪೋರ್ಟ್ ಆರ್ ಸಜೆಸ್ಟೆಡ್ ಟು ಸೆಟ್ ಅಪ್ ಅನ್ ಅಟಾನಮಸ್
ಬಾಡಿ ಫಾರ್ AIR ಆಲ್ ಇಂಡಿಯಾ ರೇಡಿಯೋ ಆ್ಯಂಡ್ ದೂರದರ್ಶನ್. The third committee is Joshi Committee, which was constituted in the year 1985, which suggested for again the organizational restructuring of the broadcasting. Why this was suggested is because there will be more autonomy. As already we saw, there should be quality programs, there should be transparency, there should be accountability, and then there should be innovativeness, and then there should be a usage of modern technology. These were the five aspects which were more important, where they wanted the autonomous status to be given for the radio and television. 1985 ರಲ್ಲಿ ರಚನೆಯಾದಂತಹ ಜೋಶಿ ಸಮಿತಿ ಅಧ್ಯಕ್ಷರು ಮತ್ತು ಮೆಂಬರ್ಸ್ ಸಹ ಒಂದು ರಿಪೋರ್ಟ್ ಅನ್ನು ಕೊಡೋದೇನು ಅಂತ ಹೇಳಿದ್ರೆ, ಇದಕ್ಕೆ ಹೆಚ್ಚಿನ ಸ್ವಾಯತ್ತತೆಯನ್ನು ನೀಡಬೇಕು ಅಂತ ಹೇಳಿಬಿಟ್ಟು, ಈ ಸ್ವಾಯತ್ತತೆಯನ್ನು ನೀಡಬೇಕು ಅಂತ ಹೇಳೋದ್ರ ಮೂಲಕ ಪ್ರಸಾರ ಆಯೋಗದ ಸಾಂಸ್ಥಿಕ ಪುನರ್ರಚನೆಯನ್ನು ಅವರು ಪ್ರಬಲವಾಗಿ ಬೆಂಬಲಿಸ್ತಾ ಬರುವಂಥದ್ದನ್ನು ನಾವು ನೋಡ್ತಾ ಬರುವಂಥದ್ದು. So we already got to know that in the year 1977, broadcast policy was introduced. What were the objectives of broadcast policy? ಇದು ದೇಶದ ಏಕತೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ಎತ್ತಿ ಹಿಡಿಯೋದಕ್ಕೆ ಶ್ರಮವನ್ನು ಪಡುವಂಥದ್ದು. ಇಟ್ ಸ್ಟ್ರೈವ್ಸ್ ಟು ಅಪ್ಹೋಲ್ಡ್ ದ ಯೂನಿಟಿ ಆಫ್ ದಿ ಕಂಟ್ರಿ ಆ್ಯಂಡ್ ದ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್. ಅದಕ್ಕಾಗಿಯೇ ಇಷ್ಟೆಲ್ಲ ಕಮಿಟೀಸ್ ಏನು ರಿಪೋರ್ಟನ್ನು ಕೊಟ್ಟರು, ಆ ಎಲ್ಲ ರಿಪೋರ್ಟಲ್ಲಿ ಅವರು ಹೇಳಿದಂಥದ್ದು ಸ್ವಾಯತ್ತ ಸ್ಟೇಟಸನ್ನು ಅಂತಸ್ತನ್ನು ಅದಕ್ಕೆ ನೀಡಬೇಕು ಅಂತ ಹೇಳಿಬಿಟ್ಟು. Then the second objective that we can talk about is the fair and balanced flow of information must be there. Yavaga naavu enu nyayayutavadantaha samatolita mahitiyanna prastuta padistevo avaga yavude reetiyadantaha bahya enanta heltivi abhiprayagalige naavu olavanna thorsilla annu antadanna naavu alli prove madlikke sadhya agutte. So ಆ ಒಂದು ಆಬ್ಜೆಕ್ಟಿವನ್ನಾಗಿ ಆಬ್ಜೆಕ್ಟಿವ್ ಸಹ ಬ್ರಾಡ್ಕಾಸ್ಟ್ ಪಾಲಿಸಿಯವರು ಹೇಳುವಂಥದ್ದನ್ನು ನಾವು ನೋಡುವಂಥದ್ದು ಅಥವಾ ಅದಕ್ಕೆ ವರ್ಕ್ ಮಾಡ್ತಾ ಇರುವಂಥದ್ದು. ಟು ಪ್ರೊಡ್ಯೂಸ್ ಆ್ಯಂಡ್ ಟ್ರಾನ್ಸ್ಮಿಟ್ ಪ್ರೋಗ್ರಾಮ್ಸ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಆ್ಯಂಡ್ ಅವೇಕ್ ಇನ್ಫಾರ್ಮ್ ಎಜುಕೇಟ್ ಆ್ಯಂಡ್ ಎನ್ರಿಚ್ ಆಲ್ ಸೆಕ್ಷನ್ಸ್ ಆಫ್ ಪೀಪಲ್ ಈಸ್ ಅನದರ್ ಆಬ್ಜೆಕ್ಟಿವ್ ಆಫ್ ಬ್ರಾಡ್ಕಾಸ್ಟ್ ಪಾಲಿಸಿ. Where they are trying to give more and more information to people, they are trying to educate people, they are trying to give them awareness regarding various aspects of the problems or whatever it could be to the people, and then also to enrich their thought process among the people. Ella vargada janarana jagrita golisadukoskaravagi mahitiyanna kodlikkagi avarge bere bere reetiyalli shikshanavanna needlikkagi mattu ಅವರಿಗೆ ಗೊತ್ತಿರುವಂತಹ ಅನೇಕ ವಿಚಾರಗಳನ್ನು ಇನ್ನೂ ಹೆಚ್ಚು ಉತ್ಕೃಷ್ಟಗೊಳಿಸೋದಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ತಯಾರು ಮಾಡುವಂಥದ್ದು ಸಹ ಈ ಒಂದು ಬ್ರಾಡ್ಕಾಸ್ಟ್ ಪಾಲಿಸಿಯ ಆಬ್ಜೆಕ್ಟಿವ್ ಆಗಿರುವಂಥದ್ದು. ದೆನ್ ದೇ ಟಾಕ್ ಅಬೌಟ್ ಪ್ರಮೋಟಿಂಗ್ ದಿ ಇಂಟ್ರೆಸ್ಟ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ದಿ ಪಾಪ್ಯುಲರ್ ಎಂಟೈರ್ ನೇಷನ್ ಆ್ಯಂಡ್ ದ ಕನ್ಸರ್ನ್ ಆಫ್ ದಿ ಎಂಟೈರ್ ನೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಇಲ್ಲಿ ನಾವು ರಾಷ್ಟ್ರದ ಹಿತಾಸಕ್ತಿ ಮತ್ತು ಕಾಳಜಿಗೆ ಹೆಚ್ಚು ಹೆಚ್ಚು ಉತ್ತೇಜನ ನೀಡುವಂಥದ್ದು ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ದ ಮೋರ್ ವಿ ಗಿವ್ ಇಂಪಾರ್ಟೆನ್ಸ್ ಫಾರ್ ದಿ ಇಂಪಾರ್ಟೆನ್ಸ್ ಟು ನೇಷನ್ ಟು ಪ್ರೊಟೆಕ್ಟ್ ಇಟ್, ದೇರ್ ವಿ ಆರ್ ಬೈಂಡಿಂಗ್ ದಿ ಕಲ್ಚರ್, ದೇರ್ ವಿ ಆರ್ ಬೈಂಡಿಂಗ್ ದಿ ಪೀಪಲ್ ಬಿಲಾಂಗಿಂಗ್ ಟು ಡಿಫ್ರೆಂಟ್ ಕಮ್ಯುನಿಟೀಸ್, ವಿ ಆರ್ ಟ್ರೈಂಗ್ ಟು ಬೈಂಡ್ ದಿ ಪೀಪಲ್ ಹೂ ಆರ್ ಕಮಿಂಗ್ ಫ್ರಮ್ ಡಿಫ್ರೆಂಟ್ ರಿಲಿಜನ್ಸ್ ಆಸ್ ವೆಲ್ ಆ್ಯಂಡ್ ರೀಜನ್ಸ್ ಆಸ್ ವೆಲ್. ನೆಕ್ಸ್ಟ್ ನಾವು ನೋಡೋದೇ ಆದರೆ ಇದರಿಂದ ಬರುವಂತಹ ಕಾರ್ಯಕ್ರಮಗಳು ಅನೇಕ ರೀತಿಯ ಅಭಿವೃದ್ಧಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂಥ ಕಾರ್ಯಕ್ರಮಗಳಾಗಿರಬೇಕು ಅನ್ನುವಂಥದ್ದು. ದ ಪ್ರೋಗ್ರಾಮ್ಸ್ ವಿಚ್ ದೇ ಆರ್ ಗೋಯಿಂಗ್ ಟು ಟ್ರಾನ್ಸ್ಮಿಟ್ ಶುಡ್ ಬಿ ರಿಲೇಟೆಡ್ ಟು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್. ದಟ್ ವಾಸ್ ಅನದರ್ ಆಬ್ಜೆಕ್ಟಿವ್ ದಟ್ ದೇ ಹ್ಯಾಡ್ ಕೆಪ್ಟ್ ಇಟ್. ಆ್ಯಂಡ್ ದೆನ್ ಟು ಸರ್ವ್ ದಿ ರೂರಲ್ ಪಾಪ್ಯುಲೇಷನ್, ಮೈನಾರಿಟಿ ಕಮ್ಯುನಿಟೀಸ್, ವಿಮೆನ್ ಆ್ಯಂಡ್ ಇಲಿಟ್ರೇಟ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ. ವೈ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದೀಸ್ ಪೀಪಲ್ ಈಸ್ ಬಿಕಾಸ್ rural people are not much exposed to the urban area, where in the urban area only almost all the official structures are existing, official institutions are existing, etc. And then illiterate people, they are not knowing much anything about all the programs that are available.
ಟೆಂಪಲ್ ದಟ್ ಇಸ್ ದ ರೀಸನ್ ವೈ ದೇ ವಾಂಟೆಡ್ ಟು ಸರ್ವ್ ದಿ ಎಂಟೈರ್ ರೂರಲ್ ಪಾಪ್ಯುಲೇಷನ್ ಅಂಡ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ದಿ ರಿಮೇನಿಂಗ್ ಸೊಸೈಟಿ ಗ್ರಾಮೀಣ ಜನತೆಗೆ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಮಹಿಳೆಯರಿಗೆ ಮತ್ತು ಸಮಾಜದಲ್ಲಿರುವಂತಹ ಅನಕ್ಷರಸ್ಥರಿಗೆ ಸಹ ಸೇವೆಯನ್ನು ಸಲ್ಲಿಸುವಂಥದ್ದು ಪ್ರಸಾರ ನೀತಿಯ ಮತ್ತೊಂದು ಆಬ್ಜೆಕ್ಟಿವ್ ಆಗಿರುವಂಥದ್ದು ಅಥವಾ ಅದರ ಒಂದು ಉದ್ದೇಶವಾಗಿರುವಂಥದ್ದು ಅನ್ನೋದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು ದೆನ್ ಡೆಫಿನೆಟ್ಲಿ ವಿ ನೀಡ್ ಟು ಟಾಕ್ ಅಬೌಟ್ ಬ್ರಾಡ್ಕಾಸ್ಟ್ ಮೀಡಿಯಾ ಪ್ರಸಾರ ಮಾಧ್ಯಮ ಅಂದರೆ ಏನು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು ನಮಗೆಲ್ಲರಿಗೂ ಗೊತ್ತು ಪ್ರಸಾರ ಮಾಧ್ಯಮ ಅಂದರೆ ಏನು ಅಂತ ಆದರೆ ಅದು ಏನು ಅಂತ ಕೇಳಿದಾಗ ನಮಗೆ ಹೇಳಲಿಕ್ಕೆ ಬರೋದಿಲ್ಲ ಅಲ್ವಾ ಸೊ ಬ್ರಾಡ್ಕಾಸ್ಟ್ ಮೀಡಿಯಾ ಇನ್ ಇಟ್ಸ್ ಟ್ರೆಡಿಷನಲ್ ಮೀನಿಂಗ್ ವಿ ಸೇ ದಟ್ ಇಟ್ ಇನ್ಕ್ಲೂಡ್ಸ್ ಟೆಲಿವಿಷನ್ ಆ್ಯಂಡ್ ರೇಡಿಯೋ ಬಟ್ ದೆನ್ ವೆನ್ ಇಟ್ ಕಮ್ಸ್ ಟು ಟೆಕ್ನಾಲಜಿಕಲಿ ಸ್ಪೀಕಿಂಗ್ ಇಟ್ ಇನ್ಕ್ಲೂಡ್ಸ್ ದಿ ಇಂಟರ್ನೆಟ್ ಆ್ಯಂಡ್ ಅದರ್ ವೇರಿಯಸ್ ಲೊಕೇಶನ್ ಬೇಸ್ಡ್ ಟ್ರಾನ್ಸ್ಮಿಟೆಡ್ ಫಾರ್ಮ್ಸ್ ಎಕ್ಸಾಂಪಲ್ಸ್ ವಿ ಕ್ಯಾನ್ ಟಾಕ್ ಅಬೌಟ್ ಈಸ್ ವೆಬ್ಸೈಟ್ಸ್ ಬ್ಲಾಗ್ಸ್ ಆ್ಯಂಡ್ ಪಾಡ್ಕಾಸ್ಟ್ ಆನ್ಲೈನ್ ಸ್ಟ್ರೀಮಿಂಗ್ ಸ್ವಯಂ ಪ್ರಭಾ ಇದೊಂದು ಎಜುಕೇಷನಲ್ ಫೋರಮ್ ಆಲ್ ದೀಸ್ ಥಿಂಗ್ಸ್ ಆರ್ ಕಮಿಂಗ್ ಅಂಡರ್ ದಿ ಬ್ರಾಡ್ಕಾಸ್ಟ್ ಮೀಡಿಯಾ ಇನ್ ದ ಟೆಕ್ನಾಲಜಿಕಲ್ ಪೀರಿಯಡ್ ಪ್ರಸಾರ ಮಾಧ್ಯಮ ಅಂತ ಹೇಳಿದಾಗ ಸಾಂಪ್ರದಾಯಿಕವಾಗಿ ನಾವು ಅದನ್ನು ನೋಡೋದೇ ಆದರೆ ಕೇವಲ ರೇಡಿಯೋ ಮತ್ತು ಆಕಾಶವಾಣಿ ಮತ್ತು ದೂರದರ್ಶನ ಅಂತ ನಾವು ಅರ್ಥೈಸ್ಕೊಂಡಿರುವಂಥದ್ದು ಅದೇ ರೂಪದಲ್ಲಿ ನಾವು ಅದನ್ನು ತಿಳ್ಕೊಳ್ಳುವಂಥದ್ದು ತಾಂತ್ರಿಕವಾಗಿ ನಾವು ನೋಡ್ತಾ ಹೋದಾಗ ಕೇವಲ ರೇಡಿಯೋ ಮತ್ತು ದೂರದರ್ಶನ ಅಲ್ಲ ಇಂಟರ್ನೆಟ್ ಮತ್ತು ಲೊಕೇಶನ್ ಬೇಸ್ಡ್ ಪ್ರಸರಣಗಳನ್ನು ಅಥವಾ ಸ್ಥಳ ಆಧಾರಿತ ಪ್ರಸರಣಗಳು ಅಂತ ನಾವು ಹೇಳ್ತಾ ಬರ್ಬೋದು ಅಲ್ಲಿ ಉದಾಹರಣೆಗೆ ನಾವು ನೋಡೋದೇ ಆದರೆ WWW ಅಂತ ನಾವೇನು ವೆಬ್ಸೈಟ್ಸ್ ನೋಡ್ತೀವಿ ಅವೆಲ್ಲವೂ ಬ್ಲಾಗ್ಸ್ ಬ್ಲಾಗ್ ಅನ್ನೋದಕ್ಕೆ ನಾವು ಕನ್ನಡದಲ್ಲಿ ಬ್ಲಾಗ್ ಅಂತಲೇ ಹೇಳ್ತೀವಿ ಅದರಲ್ಲಿ ನಮ್ಮ ಬರವಣಿಗೆಯನ್ನು ನಮ್ಮಲ್ಲಿರುವಂತಹ ಥಾಟ್ ಪ್ರಾಸೆಸ್ಸನ್ನು ಬೇರೆಯವರಿಗೆ ತಲುಪಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಬರಬಹುದು ನೀವು ಯಾವುದೇ ರೀತಿಯಾದಂಥ ಕಂಟೆಂಟನ್ನು ನಿಮ್ಮ ಒಂದು ಬೇರೆಯವರಿಗೆ ತಿಳಿಸ್ಬೇಕು ಅನ್ನುವಂತಹ ಒಂದು ಬಾರ್ಡರ್ ವಿತಿನ್ ದಿ ಫ್ರೇಮ್ವರ್ಕಲ್ಲಿ ಬರುವಂತಹ ಒಂದು ವಿಚಾರಗಳನ್ನ ತಿಳಿಸೋದಕ್ಕೆ ಬ್ಲಾಗ್ ರೈಟಿಂಗ್ ಅನ್ನು ಮಾಡ್ಕೊಳ್ಬೋದು ಪಾಡ್ಕಾಸ್ಟ್ ಅಂತ ಹೇಳಿದ್ರೆ ಇದು ಒಂದು ಆಡಿಯೋ ಮೀಡಿಯಾ ಅದರ ಮೂಲಕ ಸಹ ನಾವು ರೆಕಾರ್ಡಿಂಗ್ ಅನ್ನು ಮಾಡಿ ಬೇರೆಯವರಿಗೆ ಅನೇಕ ವಿಚಾರಗಳನ್ನ ತಿಳಿಸ್ತಾ ಬರ್ಬೋದು ಆನ್ಲೈನ್ ಸ್ಟ್ರೀಮಿಂಗ್ ಎಲ್ಲರಿಗೂ ಗೊತ್ತೇ ಇದೆ ಲೈವ್ ಆಗಿ ಏನೆಲ್ಲ ಟೆಲಿಕಾಸ್ಟ್ ಆಗುತ್ತೆ ಅದೆಲ್ಲವನ್ನ ನಾವು ಆನ್ಲೈನ್ ಸ್ಟ್ರೀಮಿಂಗ್ ಅಂತ ಹೇಳ್ತಾ ಬರ್ತೇವೆ ಅದು ಟೆಲಿವಿಷನಲ್ಲಿ ಆಗಿರಬಹುದು ಅಥವಾ ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ರೀತಿಯಾದಂತಹ ಒಂದು ಮಾಧ್ಯಮದಲ್ಲಿ ಆಗಿರಬಹುದು ಸ್ವಯಂ ಪ್ರಭಾ ಅನ್ನುವಂಥದ್ದು ನಮ್ಮ HRDCಯಿಂದ ಬಂದಿರುವಂತಹ ಒಂದು ಶೈಕ್ಷಣಿಕ ವೇದಿಕೆ ಅಂತಲೇ ನಾವು ಇಲ್ಲಿ ಹೇಳ್ತಾ ಬರುವಂಥದ್ದು ಇವೆಲ್ಲವೂ ಪ್ರಸಾರ ಮಾಧ್ಯಮದ ಉದಾಹರಣೆಗಳು ವಿ ಶಿಲ್ ಟ್ರೈ ಟು ಕಾನ್ಸಂಟ್ರೇಟ್ ಆನ್ ಸರ್ಟನ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನಾವು ದ ಫಸ್ಟ್ ಒನ್ ಟಾಕ್ಸ್ ಅಬೌಟ್ ಚಂದಾ ಕಮಿಟಿ ವಾಸ್ ಕಾನ್ಸ್ಟಿಟ್ಯೂಟೆಡ್ ಇನ್ ವಿಚ್ ಇಯರ್ ಚಂದಾ ಸಮಿತಿ ಯಾವ ವರ್ಷದಲ್ಲಿ ರಚನೆಗೆ ಒಳಪಟ್ಟಂಥದ್ದು 1956 1958 1966 1968 ಯಾವುದಿರ್ಬೋದು ಉತ್ತರ ವಿಚ್ ಕುಡ್ ಬಿ ದಿ ಆನ್ಸರ್ ಎಸ್ 1966 ಈಸ್ ದಿ ಆನ್ಸರ್ ಓಕೆ ದ ಸೆಕೆಂಡ್ ಕ್ವಶನ್ ಟಾಕ್ಸ್ ಅಬೌಟ್ ಸ್ವಯಂ ಪ್ರಭಾ ಈಸ್ ಒನ್ ಆಫ್ ದಿ ವಾಟ್ ಸ್ವಯಂ ಪ್ರಭಾ ಅನ್ನುವಂಥದ್ದು ಏನು ಇದು ಬ್ರಾಡ್ಕಾಸ್ಟ್ ಮೀಡಿಯಾನ ಪ್ರಸಾರ ಮಾಧ್ಯಮವ ಎಜುಕೇಷನ್ ಮೀಡಿಯಾನ ಶೈಕ್ಷಣಿಕ ಮಾಧ್ಯಮವ ಪಬ್ಲಿಕೇಶನ್ ಮೀಡಿಯಾನ ಟ್ರಾನ್ಸ್ಮಿಟಿಂಗ್ ಏಜೆನ್ಸಿಯ ಎಸ್ ಇಟ್ ಈಸ್ ಒನ್ ಆಫ್ ದಿ ಬ್ರಾಡ್ಕಾಸ್ಟ್ ಮೀಡಿಯಾ ವೇರ್ ಇಟ್ ಈಸ್ ಕಾನ್ಸಂಟ್ರೇಟಿಂಗ್ ಆನ್ ಎಜುಕೇಷನ್ ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಬಿಟ್ವೀನ್ ಬ್ರಾಡ್ಕಾಸ್ಟ್ ಮೀಡಿಯಾ ಆ್ಯಂಡ್ ಎಜುಕೇಷನ್ ಮೀಡಿಯಾ ಇಟ್ ಈಸ್ ಅ ಬ್ರಾಡ್ಕಾಸ್ಟ್ ಮೀಡಿಯಾ ವೇರ್ ಇಟ್ ಈಸ್ ಕಾನ್ಸಂಟ್ರೇಟಿಂಗ್ ಆನ್ ಎಜುಕೇಷನ್ ದ ಥರ್ಡ್ ಒನ್ ಟಾಕ್ಸ್ ಅಬೌಟ್ ದ ಪ್ರೆಸಿಡೆಂಟ್ ಆಫ್ ವರ್ಗೀಸ್ ಕಮಿಟಿ ವಾಸ್ ಹೂ ಪಿ ಕೆ ವರ್ಗೀಸ್ ಬಿ ಜಿ ವರ್ಗೀಸ್ ಆರ್ ವರ್ಗೀಸ್ ಎಂ ವರ್ಗೀಸ್ ಎಸ್ ದ ಆನ್ಸರ್ ಇಸ್ ಬಿ ಜಿ ವರ್ಗೀಸ್ ದ ಫೋರ್ತ್ ಕ್ವಶನ್ ಟಾಕ್ಸ್ ಅಬೌಟ್ ಪಾಡ್ಕಾಸ್ಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವಾಟ್ ಇಟ್ಸ್ ಅ ಬ್ರಾಡ್ಕಾಸ್ಟ್ ಮೀಡಿಯಾ ಇಟ್ ಇಸ್ ಎಜುಕೇಷನ್ ಮೀಡಿಯಾ ಇಟ್ ಇಸ್ ಪಬ್ಲಿಕೇಶನ್ ಮೀಡಿಯಾ ಇಸ್ ಇಟ್ ಟ್ರಾನ್ಸ್ಮಿಟಿಂಗ್ ಏಜೆನ್ಸಿ ಎಸ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಬ್ರಾಡ್ಕಾಸ್ಟ್ ಮೀಡಿಯಾ ವಿಚ್ ವಿ ಆರ್ ಟೆಕ್ನಿಕಲಿ ಟಾಕಿಂಗ್ ಅಬೌಟ್ ದೆನ್ ಕಮ್ಸ್ ಇಂಡಿಯನ್ ಬ್ರಾಡ್ಕಾಸ್ಟ್ ಕಾರ್ಪೊರೇಷನ್ ವಾಸ್ ಸ್ಟಾರ್ಟೆಡ್ ಇನ್ ವಿಚ್ ಇಯರ್ ಗೋ ಬ್ಯಾಕ್ ಟು ದಿ ಮೆಮೊರಿ 1907 1917 1927 1937
ಎಸ್ ಇನ್ ದ ಇಯರ್ 1927 1927ರಲ್ಲಿ ಭಾರತೀಯ ಪ್ರಸಾರ ನೀತಿ ಪ್ರಸಾರ ನಿಗಮ ಅನ್ನುವಂಥದ್ದು ಪ್ರಾರಂಭವಾದಂಥದ್ದು ಸ್ಟೂಡೆಂಟ್ಸ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದೀಸ್ ಬುಕ್ಸ್ ಆ್ಯಂಡ್ ವೇರಿಯಸ್ ಅದರ್ ಆಸ್ಪೆಕ್ಟ್ಸ್ ಟು ಪ್ರಿಪೇರ್ ಮೋರ್ ಫಾರ್ ಯುವರ್ ಸ್ಟಡೀಸ್ ಥ್ಯಾಂಕ್ ಯು ವಿ ಶಲ್ ಮೀಟ್ ಇನ್ ದಿ ನೆಕ್ಸ್ಟ್ ಕ್ಲಾಸ್ ಹ್ಯಾವ್ ಅ ಗುಡ್ ಡೇ